ಅಸಮಾಧಾನ ಶಮನಕ್ಕೆ ಸಿಎಂ ಡಿಸಿಎಂ ಪ್ಲಾನ್ ಮಾಡಿಕೊಂಡಿದ್ದಾರೆ. 3 ದಿನಗಳ ಕಾಲ ಸಭೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಶಾಸಕರ ದೂರು ದುಮ್ಮಾನಗಳನ್ನ ಆಲಿಸೋದಕ್ಕೆ ಅಂತಾನೆ ಬಿಗ್ ಮೀಟಿಂಗ್ ಅನ್ನ ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ಶಾಸಕರ ದೂರು ಇರ್ಬೋದು, ಅದೇ ರೀತಿಯಾಗಿ ಅವರ ಅಸಮಾಧಾನ ಇರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು, ಅವೆಲ್ಲವನ್ನ ಕೂಡ ಆಲಿಸ್ಬೇಕು. ದೂರು ದುಮ್ಮಾನಗಳು ಏನಿದ್ದಾವೆ ಅವೆಲ್ಲವನ್ನ ಕೂಡ ಅಹವಾಲುಗಳನ್ನ ಕೂಡ ಸ್ವೀಕರಿಸಬೇಕು ಅನ್ನುವಂತಹ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ಮುಂದಾಗ್ತಿದ್ದಾರೆ. ಹಾಗಾಗಿನೇ ನಾಳೆಯಿಂದ 3 ದಿನಗಳ ಕಾಲ ಸಿಎಂ ಡಿಸಿಎಂ ಮೀಟಿಂಗ್ ಅನ್ನ ನಡೆಸ್ತಾರೆ. ಜಿಲ್ಲಾವಾರು ಮೀಟಿಂಗ್ ನಡೆಸುವ ಮೂಲಕ ಶಾಸಕರ ಅಹವಾಲುಗಳನ್ನ ಸ್ವೀಕರಿಸೋದಕ್ಕೆ ಮುಂದಾಗ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯವರು ಅದೇ ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಬ್ರು ಕೂಡ ಜಂಟಿಯಾಗಿ ತುಮಕೂರು, ಯಾದಗಿರಿ, ಚಿತ್ರದುರ್ಗ, ಬಾಗಲಕೋಟೆ, ಬಳ್ಳಾರಿ ಸೇರಿದಂತೆ 6 ಜಿಲ್ಲೆಗಳಲ್ಲೂ ಕೂಡ ಪ್ರಗತಿ ಪರಿಶೀಲನಾ ಸಭೆಯನ್ನ ನಡೆಸಲಿದ್ದಾರೆ. ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಅಂದ್ರೆ ಆಯಾ ಜಿಲ್ಲೆಯ ಉಸ್ತುವಾರಿ ಸಚಿವರು ಸೇರಿದಂತೆ ಶಾಸಕರು ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯವರು ಈ ಒಂದು ಸಭೆಯನ್ನ ನಡೆಸ್ತಾರೆ. ಮಳೆಯಿಂದ ಆಗಿರುವಂತಹ ಬೆಳೆ ಹಾನಿ ಇರ್ಬೋದು, ಕೆಲವು ಕಡೆ ಬರಗಾಲ ಇದೆ ಇನ್ನು, ಆ ಬರಗಾಲದ ಬಗ್ಗೆ ಇರ್ಬೋದು, ಮತ್ತೆ ಕಲುಷಿತ ನೀರಿನಿಂದ ಆಗ್ತಾ ಇರುವಂತಹ ಸಾವಿನ ಸಂಖ್ಯೆಯಲ್ಲಿ ಏರಿಕೆ ಆಗ್ತಿದೆಯಲ್ಲ ಅದ್ರ ಬಗ್ಗೆ ಇರ್ಬೋದು, ಇನ್ನೂ ಕೂಡ ಕಲುಷಿತ ನೀರನ್ನ ಕುಡಿದು ಅಸ್ವಸ್ಥ ಆಗ್ತಿರುವವರ ಸಂಖ್ಯೆ ಚಿತ್ರದುರ್ಗದಲ್ಲಿ ಹೆಚ್ಚಾಗ್ತಾ ಇದೆ, ಅದ್ರ ಬಗ್ಗೆ ಇರ್ಬೋದು, ಅನೇಕ ವಿಚಾರಗಳು, ಆಯಾ ಜಿಲ್ಲೆಗಳಲ್ಲಿ ಇರುವಂತಹ ಸಮಸ್ಯೆಗಳು, ಮತ್ತೆ ಶಾಸಕರ ದುಗುಡ ದುಮ್ಮಾನಗಳೇನಿದ್ದಾವೆ ಅವುಗಳನ್ನ ಕೂಡ ಆಲಿಸೋದಕ್ಕೆ ಅಂತಾನೆ ಈ ಶಾಸಕರೊಂದಿಗೆ ಸಭೆಯನ್ನ ಚರ್ಚೆಯನ್ನ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ, ಅದೇ ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾಗ್ತಾ ಇದ್ದಾರೆ. ಬೆಂಗಳೂರಿನ ಕೃಷ್ಣಾ ಕಚೇರಿಯಲ್ಲಿ ಸಭೆಯನ್ನ ನಡೆಸ್ತಾರೆ. ಅದಾದ ಬಳಿಕ ನಾಳೆಯಿಂದ 6 ಜಿಲ್ಲೆಗಳ ಪ್ರವಾಸವನ್ನ ಕೈಗೊಳ್ತಾರೆ. ಬೆಂಗಳೂರಿನ ಕೃಷ್ಣಾ ಕಚೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ಸಭೆಯನ್ನ ನಡೆಸ್ತಾರೆ. ಅದಾದ ಬಳಿಕ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಸಭೆಗಳನ್ನ ನಡೆಸ್ತಾರೆ. ಯಾವ ರೀತಿಯಾಗಿ ಪ್ರಗತಿ ಪರಿಶೀಲನಾ ಸಭೆಗಳನ್ನ ನಡೆಸುವ ಮೂಲಕ ಆಯಾ ಜಿಲ್ಲೆಗಳಲ್ಲಿ ಇರುವಂತಹ ಶಾಸಕರು ಯಾರ್ಯಾರಿದ್ದಾರೆ, ಮತ್ತೆ ಜಿಲ್ಲಾ ಉಸ್ತುವಾರಿಗಳು ಯಾರ್ಯಾರಿದ್ದಾರೆ, ಅವರ ಸಮಸ್ಯೆಗಳೇನು, ಮತ್ತೆ ಜನರಿಗೆ ಆಗ್ತಿರುವಂತಹ ಸಮಸ್ಯೆಗಳೇನು. ಚಿತ್ರದುರ್ಗದಲ್ಲಿ ಈಗಾಗಲೇ ಸಾವಿನ ಸಂಖ್ಯೆ 6 ಕಲುಷಿತ ನೀರನ್ನ ಸೇವಿಸಿ ಸಾವನ್ನಪ್ಪಿದವರ ಸಂಖ್ಯೆ 6 ಗರ್ಭಿಣಿಗೆ ಗರ್ಭಪಾತ ಕೂಡ ಆಗಿದೆ. ಹಾಗಾಗಿ ಪ್ರತಿಯೊಂದು ಸಮಸ್ಯೆಗಳನ್ನ ಕೂಡ, ಬರಗಾಲ ಇರ್ಬೋದು, ಮಳೆ ಹಾನಿ ಇರ್ಬೋದು, ಅದೇ ರೀತಿಯಾಗಿ ಶಾಸಕರು ಈ ಸಿಎಲ್ಪಿ ಮೀಟಿಂಗ್ ನಲ್ಲಿ ಅಸಮಾಧಾನವನ್ನ ಹೊರಹಾಕಿದ್ರಲ್ಲ ಅವರನ್ನ ಸಮಾಧಾನ ಪಡಿಸೋದಿರ್ಬೋದು, ಅವರ ದುಃಖ ದುಮ್ಮಾನಗಳಿಗೆ ಪರಿಹಾರವನ್ನ ನೀಡುವಂತದ್ದಿರ್ಬೋದು, ಸಚಿವರು ಮತ್ತು ಶಾಸಕರ ನಡುವೆ ಯಾವ ರೀತಿಯಾದ ಅವಿನಾಭಾವ ಸಂಬಂಧ ಇರಬೇಕಾಗುತ್ತೆ, ಸಚಿವರು ಕೂಡ ಕೆಲವೊಮ್ಮೆ ಶಾಸಕರು ನೀಡುವಂತಹ ದೂರುಗಳು ಇರ್ಬೋದು ಅಥವಾ ಅವರ ಮನವಿಗಳನ್ನ ಯಾವ ರೀತಿಯಾಗಿ ಸ್ವೀಕಾರ ಮಾಡಬೇಕು ಅದೆಲ್ಲದ್ರ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸ್ತಾರೆ. ಈಗಾಗಲೇ ಹಲವು ಶಾಸಕರಿಗೆ ಸಚಿವರ ಮೇಲೆ ಅಸಮಾಧಾನವಿದೆ, ಅಸಮಾಧಾನದ ಹೊಗೆಯಾಡ್ತಾ ಇದೆ. ಹಾಗಾಗಿನೇ ಶಾಸಕರು ಪತ್ರವನ್ನ ಬರೆಯುವ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಸಿಎಲ್ಪಿ ಮೀಟಿಂಗ್ ಕರೀರಿ ಅಂತ ಕೂಡ ಹೇಳಿದ್ರು. ಹಾಗಾಗಿ ಬಹಿರಂಗವಾಗಿನೇ ಪಕ್ಷದ ವಿರುದ್ಧ ಅಥವಾ ಶಾಸಕರ ವಿರುದ್ಧ, ಸಚಿವರ ವಿರುದ್ಧ ಕೊಡ್ತಿರುವಂತಹ ಹೇಳಿಕೆಗಳಿರ್ಬೋದು, ಅಸಮಾಧಾನವನ್ನ ಹೊರಹಾಕ್ತಾ ಇರುವಂತದ್ದಿರ್ಬೋದು, ಅದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ನಡೆಸ್ತಾರೆ. 3 ದಿನಗಳ ಕಾಲ 6 ಜಿಲ್ಲೆಗಳಲ್ಲಿ ಈ ಒಂದು ಸಭೆಗಳನ್ನ ನಡೆಸ್ತಾರೆ. 6 ಜಿಲ್ಲೆಗಳಲ್ಲೂ ಕೂಡ, ಚಿತ್ರದುರ್ಗ ಇರ್ಬೋದು, ಯಾದಗಿರಿ, ಬಾಗಲಕೋಟೆ, ಬಳ್ಳಾರಿ, ಧಾರವಾಡ ಜಿಲ್ಲೆಗಳಲ್ಲಿ ಉಸ್ತುವಾರಿ ಸಚಿವರು ಕೂಡ ಇರ್ತಾರೆ ಅವ್ರ ಜೊತೆಗೆ. ಅಲ್ಲಿ ಇರುವಂತಹ ಜಿಲ್ಲಾ ಪ್ರತಿಯೊಂದು ಜಿಲ್ಲೆಗಳಲ್ಲಿ, ಹಳ್ಳಿಗಳಲ್ಲಿ ಇರುವಂತಹ ಸಮಸ್ಯೆಗಳೇನು, ಅದೇ ರೀತಿಯಾಗಿ ಸಮಸ್ಯೆಗಳಿಗೆ ಹೇಗೆ ಪರಿಹಾರವನ್ನ ಕಂಡುಕೊಳ್ಬೇಕಾಗುತ್ತೆ ಅದೆಲ್ಲದೂ ಕೂಡ ಪ್ಲಾನ್ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರು ಮುಂದಾಗ್ತಿದ್ದಾರೆ. ಅವರ ನೇತೃತ್ವದಲ್ಲಿ ನಡೆಯುವಂತ 3 ದಿನಗಳ 6 ಜಿಲ್ಲೆಗಳ ಸಭೆಗಳೇನಿದ್ದಾವೆ ಆ ಸಭೆಗಳಲ್ಲಿ ಒಂದಷ್ಟು ಚರ್ಚೆಗಳಾಗ್ತವೆ. ಶಾಸಕರ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು, ಅದೇ ರೀತಿಯಾಗಿ ಜನರ ಸಮಸ್ಯೆಗಳೇನಿದ್ದಾವೆ, ಬರಗಾಲದಿಂದಾಗಿ ಬೆಳೆಯನ್ನ ಬೆಳೆಯೋದಕ್ಕಾಗ್ತಿಲ್ಲ, ಬಿತ್ತನೆ ಮಾಡೋಕ್ಕಾಗ್ತಿಲ್ಲ, ಕೃಷಿ ಚಟುವಟಿಕೆಗಳು ನಡೀತಾ ಇಲ್ಲ, ಅದೇ ರೀತಿಯಾಗಿ ಇನ್ನೂ ಕೆಲವೆಡೆ ಅತಿವೃಷ್ಟಿ ಆಗಿರೋದ್ರಿಂದ ಬೆಳೆ ಹಾನಿಯಾಗಿದೆ, ಇನ್ನೂ ಕೆಲವೊಂದು ಕಡೆ ನೀರಿನ ಕೊರತೆ ಇದೆ, ಅದೆಲ್ಲದನ್ನು ಕೂಡ ಬಗೆಹರಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಒಟ್ಟಿನಲ್ಲಿ 3 ದಿನಗಳಲ್ಲಿ 6 ಜಿಲ್ಲೆಗಳಲ್ಲಿ ನಡೆಯುವಂತಹ ಈ ಸಭೆಗಳೇನಿದ್ದಾವೆ ಬಹಳ ಮಹತ್ವವನ್ನ ಪಡ್ಕೊಳ್ತಾವೆ. ಜಿಲ್ಲಾವಾರು ನಡೆಯುವಂತಹ ಈ ಸಭೆಗಳಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಇಬ್ರು ಕೂಡ
ಶಾಸಕರ ಮತ್ತು ಜನರ ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ಮುಂದಾಗ್ತಿದ್ದಾರೆ.